ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಮಾಸ ಭವಿಷ್ಯ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಮಾಸ ಭವಿಷ್ಯ ಅನ್ನುವಂತಹದ್ದು ಪ್ರತಿ ತಿಂಗಳು ಕೂಡ ಒಂದೊಂದು ಗ್ರಹಗಳ ಬದಲಾವಣೆಗಳ ಅನುಗುಣವಾಗಿ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಗ್ರಹಗಳ ಬದಲಾವಣೆಗಳಿಂದಾಗಿ ಚೇಂಜಸ್ ಆಗೋದ್ರಿಂದ ಯಾವ ರಾಶಿಯವರಿಗೆ ಯಾವ ರೀತಿಯಂತಹ ಯೋಗ ಫಲಿತಾಂಶಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಅತ್ಯವಶ್ಯಕ. ಪ್ರತಿಯೊಂದು ರಾಶಿಯಲ್ಲಿರುವಂತಹವ್ರಿಗೂ ಕೂಡ ಈ ಒಂದು ಏನು ಆರ್ಥಿಕ ಪರವಾಗಿ, ಉದ್ಯೋಗ ಪರವಾಗಿ, ಆರೋಗ್ಯ ಪರವಾಗಿ, ಕುಟುಂಬ ಪರವಾಗಿ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತದೆ ಇಲ್ಲಿ. ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳಲ್ಲಿಯೇ ಮುಖ್ಯವಾಗಿ ಎಲ್ಲಾ ರಾಶಿಯವರಿಗೂ ಕೂಡ ಯಾವ ವಿಧವಾಗಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದರಲ್ಲಿ ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಯಾವ ವಿಧವಾದಂತಹ ಮಾಸ ಭವಿಷ್ಯ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ, ಬನ್ನಿ. ಈ ಒಂದು ಮೀನ ರಾಶಿಯಲ್ಲಿ ಇರುವಂತಹವರಿಗೆ ಅಕ್ಟೋಬರ್ ಮಾಸದ ಮಾಸ ಭವಿಷ್ಯ ಅನ್ನುವಂಥದ್ದು ಯಾವ ವಿಧವಾಗಿದೆ ಅಂತ ನೋಡಿದ್ರೆ, ಈ ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವರಿಗೆ ಈ ತಿಂಗಳು ನಿಮಗೆ ಆರ್ಥಿಕ ಪರವಾದಂತಹ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ ಆರ್ಥಿಕ ಪರವಾಗಿ ಈ ಒಂದು ತಿಂಗಳು ನಿಮಗೆ ಸಾಕಷ್ಟು ಉತ್ತಮವಾಗಿರುತ್ತದೆ. ಅಂದ್ರೆ ನಿಮ್ಗೆ ಈ ಒಂದು ಏನು ಅಕ್ಟೋಬರ್ ತಿಂಗಳು ಅನ್ನೋದು ಆರ್ಥಿಕ ಪರವಾಗಿ ನಿಮ್ಗೆ ನಿಯಮಿತ ಮೂಲಗಳಿಂದ ಆಗಿರಬಹುದು, ಬರಬೇಕಾದಂತಹ ಆದಾಯದ ಮೂಲಗಳೇ ಆಗಿರಬಹುದು, ಹೊಸ ಮೂಲಗಳಿಂದ ಆದಾಯಗಳೇ ಆಗಿರಬಹುದು, ಬಹಳ ಉತ್ತಮಿಕೆಯಿಂದ ಸಾಕ್ತಾ ಹೋಗ್ತದೆ. ಆಗ ನಿಮ್ಗೆ ಆರ್ಥಿಕ ಪರವಾಗಿ ಬಹಳಷ್ಟು ಸಾಕಷ್ಟು ಉತ್ತಮ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಮುಂದುವರೆದು ನಾವು ಆರೋಗ್ಯ ಪರವಾದಂತಹ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ, ಆರೋಗ್ಯ ಪರವಾಗಿ ಮೀನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಈ ತಿಂಗಳು ನಿಮ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಯಾಕಂದ್ರೆ ಜಾಗೃತೆಯಿಂದ ಇದ್ದಾಗ ಸಮಸ್ಯೆಗಳು ಕೂಡ, ಜಾಗೃತೆಯಿಂದ ಇದ್ರೂ ಕೂಡ ಸಮಸ್ಯೆಗಳನ್ನ ಬರಬಹುದಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆರೋಗ್ಯ ಪರವಾಗಿ ಮೀನರಾಶಿಯವರು ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಈ ಮೂಲಕವಾಗಿ, ಇಲ್ಲಾಂದ್ರೆ ಅನಾರೋಗ್ಯ ಸಮಸ್ಯೆಗೆ ಒಳಗಾಗುವಂತಹ ಸಂದರ್ಭಗಳು ಬರಬಹುದು ಅಕ್ಟೋಬರ್ ಮಾಸದಲ್ಲಿ. ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಜಾಗೃತರಾಗಿರಿ. ಹಾಗೆಯೇ ಇನ್ನು ಮುಂದುವರೆದು ಈ ಒಂದು ವೃತ್ತಿಪರವಾದಂತಹ ದೃಷ್ಟಿಕೋನದಲ್ಲಿ ಹೇಗಿದೆ ಆ ಮೀನರಾಶಿಯವರಿಗೆ ಅಂತ ನೋಡ್ತಾ ಹೋದ್ರೆ, ಅಕ್ಟೋಬರ್ ಮಾಸದಲ್ಲಿ ವೃತ್ತಿಪರವಾದಂತಹ ದೃಷ್ಟಿಕೋನದಲ್ಲಿ ಕೆಲವೊಮ್ಮೆ ಸಂತೋಷ ಮತ್ತು ಕೆಲವೊಮ್ಮೆ ಒತ್ತಡದಿಂದ ತುಂಬಿರಲಿದೆ. ಈ ತಿಂಗಳ ಮೊದಲಾರ್ಧವು ಸಂತೋಷವಾಗಿರಲಿದೆ, ಆದರೆ ದ್ವಿತೀಯಾರ್ಧದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಲಾಗುತ್ತದೆ. ಮೊದಲ ಅರ್ಧದಲ್ಲಿ ನೀವು ಉತ್ತಮ ಸುದ್ದಿಯನ್ನ ಪಡಿಕೊಳ್ಳಬಹುದು, ಉತ್ತಮ ಉನ್ನತ ಅಧಿಕಾರಿಗಳಿಗೆ ನಿಮ್ಮ ಕೆಲಸಗಳನ್ನ ಮೆಚ್ಚಿಸಬಹುದು ಮತ್ತು ನೀವು ಬಡ್ತಿಯನ್ನ ಕೂಡ ಪಡ್ಕೊಳ್ಬಹುದು ಈ ಒಂದು ಸಮಯದಲ್ಲಿ. ಈ ಏನು ನಿಮ್ಗೆ ಅರ್ಧ ಭಾಗದಲ್ಲಿ ಉತ್ತಮ ಆಗಿನ ಅರ್ಧ ಭಾಗದಲ್ಲಿ ಸ್ವಲ್ಪ ಏನಾದ್ರೂ ಸಮಸ್ಯೆಗಳು ಅನ್ನೋದು ಕಾಣಿಸ್ತಾ ಇದೆ. ಈ ಒಂದು ಮೊದಲ ಅರ್ಧದಲ್ಲೇ ನೀವು ಸ್ವಲ್ಪ ಉತ್ತಮಿಕೆಯನ್ನು ನೀವು ಪ್ರದರ್ಶನಿಸಿದಾಗ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡ್ಕೊಳ್ತೀರಾ, ಹಾಗೂ ಮುಂದೆ ಪ್ರಮೋಷನ್ ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ಮೂಲಕವಾಗಿ. ಹಾಗಾಗಿ ಬಡ್ತಿಯನ್ನು ಕೂಡ ಪಡ್ಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ವೃತ್ತಿಪರವಾಗಿ ಸ್ವಲ್ಪ ಮಿಶ್ರಮವಾದಂಥ ಫಲಿತಾಂಶಗಳಿದೆ ಅಂತಲೇ ಹೇಳಬಹುದು. ಹಾಗೆಯೇ ಇನ್ನು ಮುಂದುವರೆದು ಶೈಕ್ಷಣಿಕ ಪರವಾದಂತಹ ದೃಷ್ಟಿಕೋನದಲ್ಲಿ ಈ ಒಂದು ಏನು ಮೀನರಾಶಿಯವ್ರಿಗೆ ಹೇಗಿದೆ ಶೈಕ್ಷಣಿಕ ಪರವಾಗಿ ಅಂತ ನೋಡೋದಾದ್ರೆ, ಈ ತಿಂಗಳು ವಿದ್ಯಾರ್ಥಿಗಳಿಗೆ ಈ ಸಂಬಂಧಪಟ್ಟ ಹಾಗೆ ಏನು ಈ ತಿಂಗಳು ಮಿಶ್ರಮವಾದಂತಹ ಪರಿಣಾಮಗಳು ತೋರಬಹುದಾದಾಗಿದೆ. ಅದಲ್ಲದೆ ನಿಮ್ಮ ಐದನೆಯ ಮನೆಯ ಮೇಲೆ ಶನಿ ಮತ್ತು ಗುರುವಿನ ದೃಷ್ಟಿ ಇರುತ್ತದೆ. ಇದರಿಂದಾಗಿ ಸಣ್ಣ ಪುಟ್ಟ ಬಿಕ್ಕಟ್ಟುಗಳು ಉದ್ಭವಿಸಬಹುದು, ಆದರೆ ಇದರ ಹೊರತಾಗಿಯೂ ಕೂಡ ಅಧ್ಯಯನವು ಉತ್ತಮವಾಗಿರುತ್ತದೆ. ಅಧ್ಯಯನದಲ್ಲಿ ಮನಸ್ಸನ್ನು ಹೊಂದಿರುತ್ತೀರಿ. ಈ ತಿಂಗಳು ಈ ವಿಧವಾಗಿ ನಿಮಗೆ ಬಹಳಷ್ಟು ಒಂದು ಏರಿಳಿತಗಳಿಂದ ತುಂಬಿರಲಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮಿಶ್ರಮವಾದಂತಹ ಪರಿಣಾಮಗಳಿದೆ. ಈ ಒಂದು ಗುರುವಿನ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಮನೆಯ ಒಂದು ಐದನೆಯ ಮನೆಯ ಮೇಲೆ ಇರೋದ್ರಿಂದ ಈ ವಿಧವಾಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಏನಾದ್ರೂ ಬಿಕ್ಕಟ್ಟುಗಳು ಅಂತದ್ದು ಉಂಟಾಗ್ಬೋದು. ಅದರಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗುವಂಥದ್ದಿದೆ, ಮಿಶ್ರಮವಾಗಿದೆ, ಅದು ಇದೆ ಇದು ಇದೆ. ಹಾಗಾಗಿ ಸ್ವಲ್ಪ ನೀವು ವಿದ್ಯಾರ್ಥಿಗಳು ಗಮನವನ್ನು ಹರಿಸ್ಬೇಕಾಗುತ್ತೆ. ಇನ್ನು ಮುಂದುವರೆದಿಕ್ಕು ಕುಟುಂಬ ಜೀವನ ಪರವಾಗಿ ಹೇಗಿದೆ ಅಂತ ನೋಡಿದ್ರೆ, ಕುಟುಂಬ ಪರವಾಗಿಯೂ ಕೂಡ ಬಹಳಷ್ಟು ಅನುಕೂಲವಾಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಇಲ್ಲಿ ಏರಿಳಿತಗಳಿಂದ ತುಂಬಿರಲಿದೆ ಕುಟುಂಬ ಜೀವನದಲ್ಲಿ. ಏನು ಅನೇಕ ಬಾರಿ ನೀವು ಗೊಂದಲಮಯವಾದಂತಹ ಪರಿಸ್ಥಿತಿಯನ್ನ ಸಹ ಎದುರಿಸಬೇಕಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕುಟುಂಬದಲ್ಲಿ ಮನೆಯ ಕುಟುಂಬದ ವಾತಾವರಣ ಅನ್ನೋದು ಒತ್ತಡದಿಂದ ತುಂಬಿರುತ್ತದೆ. ಕುಟುಂಬದಲ್ಲಿ ಬಹಳಷ್ಟು ವಾತಾವರಣ ಅನ್ನೋದು ಬೀಗಿಯಾಗಿರೋದ್ರಿಂದ ಕುಟುಂಬ ಪರವಾಗಿ ಅನುಕೂಲತೆಯಾಗಿಲ್ಲ ಮೀನರಾಶಿಯವರಿಗೆ. ಹಾಗಾಗಿ ಕುಟುಂಬ ಪರವಾಗಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಮೀನರಾಶಿಯವರು. ಹಾಗಾಗಿ ಈ ರೀತಿಯಾದಂತಹ ಸಲಹೆಯನ್ನು ನೀಡಬಹುದಾಗಿದೆ. ಇನ್ನು ಮೀನರಾಶಿಯವರಿಗೆ ನಾವು ಪ್ರೀತಿ ಸಂಬಂಧದಲ್ಲಿರುವಂತಹವ್ರಿಗೆ ಹೇಗಿದೆ ಅಂತ ನೋಡ್ತಾ ಹೋದ್ರೆ, ಮಿಶ್ರಮವಾದಂತಹ ಫಲಿತಾಂಶಗಳನ್ನ ನೀಡಲಿದೆ. ಅಂದ್ರೆ ಕೆಲವೊಮ್ಮೆ ಪ್ರೀತಿ ಮತ್ತು ಕೆಲವೊಮ್ಮೆ
ಉದ್ವೇಗತ್ವನ ಅನ್ನುವಂಥದ್ದು ಪರಿಸ್ಥಿತಿ ಇರುತ್ತದೆ. ಅದಲ್ಲದೆ ಮೀನರಾಶಿಯವರಿಗೆ ಈ ವಿಧವಾಗಿ ಪ್ರೀತಿಯಲ್ಲಿ ಇರುವಂತಹವರಿಗೆ ಸ್ವಲ್ಪ ಕಹಿ ಅನುಭವ ಇದ್ರೂ ಕೂಡ ಕೆಲವೊಮ್ಮೆ ಸಿಹಿ ಅನುಭವ ಇದ್ರೂ ಕೂಡ ಅದೆಲ್ಲರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಉತ್ತಮಿಕೆ ಅನ್ನೋದು ಕಾಣಿಸುತ್ತೆ. ಹಾಗೆಯೇ ವಿವಾಹಿತರಿಗೆ ಹೇಗಿದೆ ಅಂತ ನೋಡ್ತಾ ಹೋದ್ರೆ ಮೀನರಾಶಿಯಲ್ಲಿ ಇರುವಂತಹವರಿಗೆ ವಿವಾಹಿತರಿಗೆ ಈ ಸಮಯ ಅನ್ನೋದು ಜಾಗೃತರಾಗಿರಬೇಕಾಗುತ್ತೆ. ಈ ತಿಂಗಳು ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳರ ಸ್ಥಾನವು ಏಳನೆಯ ಮನೆಯಲ್ಲಿದ್ದು ಈ ಕಾರಣದಿಂದಾಗಿ ತಿಂಗಳ ಮೊದಲಾರ್ಧದಲ್ಲಿ ಜೀವನ ಸಂಗಾತಿಯ ಸ್ವಭಾವದಲ್ಲಿ ಕೋಪ ಹೆಚ್ಚಳವಾಗುವುದಂತದ್ದು ಕಾಣಿಸ್ತಾ ಇದೆ. ನಿಮ್ಮ ಜೀವನ ಸಂಗಾತಿಯ ಕೋಪದಿಂದ ನಿಮ್ಮ ಸಂಬಂಧದಲ್ಲಿ ನಿಮ್ಮ ವಿವಾಹಿತ ಸಂಬಂಧದಲ್ಲಿ ದಂಪತಿಗಳಿಗೆ ಏನಾದರೂ ಸಮಸ್ಯೆಗಳಾಗಬಹುದಾಗುತ್ತೆ. ಹಾಗಾಗಿ ಸ್ವಲ್ಪ ಸಮಾನದಿಂದ ನೀವು ಸಮಾಧಾನದಿಂದ ವರ್ತಿಸಿದ್ದೆ ಆದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಧವಾಗಿ ಅಕ್ಟೋಬರ್ ಮಾಸದ ಮಾಸ ಭವಿಷ್ಯ ಅನ್ನೋದು ಮೀನರಾಶಿಯವರಿಗಿತ್ತು. ನೀವು ಕೂಡ ನಿಮ್ಮ ರಾಶಿಯೋದು ಅಂತ ತಿಳ್ಕೊಂಡು ನಮ್ಮ ಚಾನಲ್ ಅಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಒಂದು ಮಾಸ ಭವಿಷ್ಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಈ ಮೂಲಕವಾಗಿ ಒಳ್ಳೇದಾಗಲಿ ಅಂತ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.